ನಾನು ಈ ಪುಸ್ತಕನ 20 ವರ್ಷದ ಮುಂಚೆನೆ ಓದಬೇಕಿತ್ತು. ಈ ಲೈನ್ನ ಅಮೆರಿಕಾದ ಒಬ್ಬ ದೊಡ್ಡ ಬಿಲ್ಡರ್ ಲೆರಿಸನ್ ಕ್ಲಾರ್ಕ್ ಅವರು ಹೇಳಿದರು, ಅವರು ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ನ ಓದಿದಾಗ. ಸಮಯ ಹಾಗೆ ಕಳೆದು ಹೋಗುತ್ತೆ ಮತ್ತು ನಾವು ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಈ ಥರ ಎಷ್ಟೋ ವಿಷಯಗಳು ನಮಗೆ ತಿಳಿದು ಬರುತ್ತೆ, ಅದರಿಂದ ನಮ್ಮ ಲೈಫೇ ಬದಲಾಗಿರ್ತಿತ್ತು. ನಮಗೆ ಕಲಿಯೋದಕ್ಕೆ ಸಿಗ್ತಾ ಇತ್ತು, ನಾವು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದಕ್ಕಾಗ್ತಾ ಇತ್ತು. ಆದರೆ ಸಮಯ ಕಳೆದೇ ಹೋಗಿರುತ್ತೆ ಮತ್ತು ಇದು ಒಂದು ಆಸೆಯಾಗೆ ಉಳ್ದೋಗಿರ್ತಿತ್ತು. ನಾನು ಅದನ್ನು ಮಾಡಬೇಕಿತ್ತು ಅನಿಸುತ್ತೆ. ನಮಸ್ಕಾರ, ನಾನು ಅವಧೇವ್ ಶ್ರೀವಾತ್ಸವ್. ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ ರಾಬರ್ಟ್ ಟಿ ಕಿಯಸಾಕಿ ಅವ್ರು ಬರೆದಿರೋ ಬುಕ್ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಬಗ್ಗೆ. ಈ ಪುಸ್ತಕದಲ್ಲಿ ಕಿಯಸಾಕಿಯವರು ತಮ್ಮ ಇಬ್ಬರು ತಂದೆ ಬಗ್ಗೆ ಇಲ್ಲಿ ರೆಫರೆನ್ಸ್ ತಗೊಂಡಿದ್ದಾರೆ. ಒಬ್ಬರು ಏನಂದರೆ ರಿಚ್ ಡ್ಯಾಡ್ ಆಗಿದ್ರು, ಅವ್ರ ಹತ್ರ ಹಣ ಇತ್ತು. ಇನ್ನೊಬ್ರು ಪೂವರ್ ಡ್ಯಾಡ್ ಆಗಿದ್ರು. ರಾಬರ್ಟ್ ಕಿಯಸಾಕಿ ಅವರು ತಮ್ಮ ಇಬ್ಬರು ತಂದೆಯರಿಗೆ, ಇಬ್ಬರು ಡ್ಯಾಡ್ಸ್ಗೆ ಸಮಾನವಾಗಿ ಗೌರವ ಕೊಡ್ತಾ ಇದ್ರು. ಮತ್ತು ಅವರ ಇಬ್ಬರು ತಂದೆ ಅಂದಿರಿದಾರಲ್ಲ, ಅವರು ಕೂಡ ಇವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ತುಂಬ ಜನರಿಗೆ ಇದನ್ಸುತ್ತೆ ಏನಂದರೆ, ಒಂದೇ ಸಮಯದಲ್ಲಿ ಒಬ್ಬರಿಗೆ ಇಬ್ಬರು ತಂದೆ ಹೇಗಿರಕ್ಕೆ ಸಾಧ್ಯ ಅಂತ. ಅಥವಾ ಈ ಥರನೇ ಬೇರೆ ಪ್ರಶ್ನೆ, ನನಗನ್ಸುತ್ತೆ ನಾವು ಈ ವಿಷಯದ ಮೇಲೆ ಗಮನ ಕೊಟ್ಟರೆ ಅದು ರಾಬರ್ಟ್ ಕಿಯಸಾಕಿ ಅವರು ನಮಗೆ ಏನು ಹೇಳಕ್ಕೆ ಬಯಸ್ತಿದ್ದಾರೆ ಆಗ ನಮಗೆ ಇದರಿಂದ ಉಪಯೋಗ ಆಗತ್ತೆ. ಅವ್ರಿಗೆ ತುಂಬ ಗೌರವ ಸಿಕ್ಕಿರಬಹುದು. ಬಹುಶಃ ಅವರು ತಮ್ಮ ಮನಸ್ಸನ್ನು ಪೂವರ್ ಡ್ಯಾಡ್ ಮತ್ತು ಬುದ್ಧಿನ ರಿಚ್ ಡ್ಯಾಡ್ ಅಂದ್ಕೊಂಡಿರಬಹುದು. ಅಥವಾ ಒಬ್ಬರು ಅವ್ರ ತಂದೆ ಆಗಿರಬಹುದು, ಇನ್ನೊಬ್ರು ಅವ್ರ ಫ್ರೆಂಡವ್ರ ತಂದೆ ಇರಬಹುದು, ಏನಾದರೂ ಆಗಿರಬಹುದು. ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಅದು ಅವರು ಡ್ಯಾಡಿನ ರೆಫರೆನ್ಸ್ ತಗೊಂಡಿದಾರಲ್ಲ, ಅದು ಕಥೆ ಆಗಿರ್ಬೋದು ಅಥವಾ ಕಾಲ್ಪನಿಕ ಆಗಿರ್ಬೋದು. ನಿಜವಾದ ವಿಷಯ ಏನು ಅಂದರೆ ರಾಬರ್ಟ್ ಕಿಯಸಾಕಿ ನಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ನಮಗೆ ಏನು ತಿಳಿಸ್ಬೇಕು ಅಂದ್ಕೊಂಡಿದ್ದಾರೆ. ಸರಿ, ನಾವು ಅಂದ್ಕೊಳ್ಳೋಣ ರಾಬರ್ಟ್ ಕಿಯಸಾಕಿ ಅವ್ರಿಗೆ ಇಬ್ಬರು ತಂದೆ ಇದ್ರು, ಒಬ್ಬರು ತುಂಬ ಶ್ರೀಮಂತರಾಗಿದ್ರು, ಇನ್ನೊಬ್ರು ಬಡವರಾಗಿದ್ರು. ರಾಬರ್ಟ್ ಕಿಯಸಾಕಿ ಅವರು ಏನು ಹೇಳ್ತಾರೆ ಅಂದರೆ, ಯೋಚನೆ ಇದೆಯಲ್ಲ ಅದು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಈ ಮಾಧ್ಯಮದಿಂದ ರಾಬರ್ಟ್ ಕಿಯಸಾಕಿ ಅವರು ಹೇಳ್ತಾರೆ ಆ ಇಬ್ರು ಕೂಡ ಅವ್ರ ತಂದೆನೆ ಅಂತ. ಆ ಇಬ್ರು ತಂದೆ ಅಂದರೂ ಕೂಡ ಅವ್ರನ್ನ ಅಷ್ಟೇನೆ ಕಾಳಜಿಯಿಂದ ಮನಸ್ಸಿಂದ ನೋಡ್ಕೊಳ್ತಾ ಇದ್ರು, ಅಷ್ಟೇನೆ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು. ಮತ್ತು ಯಾವಾಗಲೂ ಇವ್ರಿಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಜೀವನದಲ್ಲಿ ಮುಂದುವರಿಲಿ ಅಂತ ಪ್ರಯತ್ನ ಪಡ್ತಾ ಇದ್ರು. ಆದರೆ ಯಾಕೆ ಅದರಲ್ಲಿ ಒಬ್ರು ತಂದೆ ಶ್ರೀಮಂತರಾಗಿದ್ರು ಮತ್ತೊಬ್ರು ಬಡವರಾಗಿದ್ರು? ಇದೆಲ್ಲ ಆಟ ಯೋಚನೆ ಬಗ್ಗೆ, ಈ ಎಲ್ಲ ಆಟ ಗಮನದ ಬಗ್ಗೆ. ಗಮನ ಮನುಷ್ಯನಿಗೆ ಬೇರೆನೆ ವಿಷನ್ ಕೊಡುತ್ತೆ. ಗಮನನೇ ಮನುಷ್ಯನ ಜೀವನನ ಪಾತಾಳಕ್ಕೆ ಬೀಳಿಸಲೂಬಹುದು. ಅದು ನಮ್ಮೇಲಿರುತ್ತೆ, ನಾವು ಯಾವ ಬಣ್ಣದ ಕನ್ನಡಕ ಹಾಕ್ಕೊಂಡು ಲೋಕನ ನೋಡೋ ಹಾಗೆ. ಯಾವುದೋ ಗಾದೆಯಲ್ಲಿ ಹೇಳಿರೋ ಹಾಗೆ, ನೋವು ಹೇಗಿರುತ್ತೋ ಮನಸ್ಸು ಕೂಡ ಹಾಗೆ ಇರುತ್ತೆ. ಮನಸ್ಸು ಋತುವಿನ ಹಾಗೆ ಬದಲಾಗ್ತಾ ಇರುತ್ತೆ. ಮನಸ್ಸಿನ ಒಳಗಿರುವಂಥ ಋತುವನ್ನು ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇಟ್ಕೊಂಡಿದ್ರೆ, ನಮ್ಮ ನೋಟನ ಸಕಾರಾತ್ಮಕವಾಗಿಟ್ಕೊಂಡು ನಾವು ಮುಂದೆ ಯೋಚನೆ ಮಾಡಿದ್ರೆ ಆಗ ಖಂಡಿತ ಏನಾದರೂ ಒಳ್ಳೆಯದಾಗೇ ಆಗುತ್ತೆ. ಮಾತಿನ್ನು ಮುಗ್ದಿಲ್ಲ, ಕೇಳ್ತಾ ಇರಿ.